ಭಾರತದಲ್ಲಿ ಮೂರು ರೀತಿಯ ಮಂತ್ರಿಗಳನ್ನ ನಿರ್ಮಿಸಲಾಗುತ್ತೆ. ಇವುಗಳ ಮಧ್ಯೆ ಇರುವಂತಹ ವ್ಯತ್ಯಾಸವೇನು ಗೊತ್ತಾ? ಸಚಿವರಿಗೆ ವಿವಿಧ ರೀತಿಯ ಜವಾಬ್ದಾರಿಗಳು ಮತ್ತು ಹಕ್ಕುಗಳು ಇರುತ್ತವೆ. ನಮ್ಮ ದೇಶದಲ್ಲಿ ಇದೀಗ ಭಾರತೀಯ ಜನತಾ ಪಕ್ಷ ಅಥವಾ NDA ಮೈತ್ರಿಕೂಟ ಮತ್ತೊಮ್ಮೆ ಸರ್ಕಾರವನ್ನ ರಚನೆ ಮಾಡಿದೆ. ಇಲ್ಲಿ ಮೂರು ರೀತಿಯ ಮಂತ್ರಿಗಳನ್ನ ಡಿವೈಡ್ ಮಾಡಲಾಗುತ್ತೆ. ಸಚಿವರನ್ನ ಮೂರು ರೀತಿಯಾಗಿ ಡಿವೈಡ್ ಮಾಡಿ ಅವರಿಗೆ ಅವರದ್ದೇ ಆದಂತಹ ಕೆಲವೊಂದಿಷ್ಟು ಜವಾಬ್ದಾರಿಗಳನ್ನ, ಕೆಲವೊಂದಿಷ್ಟು ಹಕ್ಕುಗಳನ್ನ ಕೊಡಲಾಗಿರುತ್ತೆ. ಹಾಗಾದ್ರೆ ಯಾವ್ಯಾವ ರೀತಿ ಡಿವೈಡ್ ಮಾಡ್ತಾರೆ, ಜೊತೆಗೆ ಯಾವ ರೀತಿ ಹಕ್ಕುಗಳನ್ನ ಕೊಡ್ತಾರೆ ಅನ್ನೋದರ ಡೀಟೇಲ್ಸ್ ಅನ್ನ ನಿಮಗೆ ತಿಳಿಸ್ತಾ ಹೋಗ್ತೀವಿ. ಆ ಹಕ್ಕುಗಳು ಯಾವುದು, ಆ ಜವಾಬ್ದಾರಿಗಳು ಯಾವುದು ಅನ್ನೋದನ್ನ ತಿಳಿಸ್ತಾ ಹೋಗ್ತೀವಿ. ನೋಡಿ, NDA ನೇತೃತ್ವದ ಸರ್ಕಾರ ಪ್ರಮಾಣ ವಚನವನ್ನ ಸ್ವೀಕರಿಸಿದ ನಂತರ ಪ್ರಧಾನಿ ನರೇಂದ್ರ ಮೋದಿ ಸೋಮವಾರ 71 ಸಚಿವರಿಗೆ ಖಾತೆಗಳನ್ನ ಹಂಚಿಕೆ ಮಾಡಿದ್ದಾರೆ. ಮೋದಿ ಸರ್ಕಾರದಲ್ಲಿ 30 ಜನ ಕ್ಯಾಬಿನೆಟ್ ಮಂತ್ರಿಗಳಿದ್ರೆ 5 ರಾಜ್ಯ ಸಚಿವರು ಅಂದ್ರೆ ಸ್ವತಂತ್ರ ಉಸ್ತುವಾರಿಗಳು ಅಂತ ಅವರನ್ನ ಕರೆಯಲಾಗುತ್ತೆ, ಮತ್ತು 36 ರಾಜ್ಯ ಮಂತ್ರಿಗಳನ್ನ ಮಾಡಲಾಗುತ್ತೆ. ಸರ್ಕಾರದಲ್ಲಿ ಮೂರು ರೀತಿಯ ಮಂತ್ರಿಗಳನ್ನ ನೇಮಿಸಲಾಗುತ್ತೆ. ಈ ಸಚಿವ ಸ್ಥಾನಗಳಿಗೆ ಸಂಬಂಧಿಸಿದಂತಹ ವಿವರ, ಜವಾಬ್ದಾರಿಗಳು ಮತ್ತು ಹಕ್ಕುಗಳನ್ನು ನಿಗದಿಪಡಿಸಲಾಗಿದೆ. ಸಂಪುಟದಲ್ಲಿ ಮೂರು ವಿಧದ ಮಂತ್ರಿಗಳಿದ್ದಾರೆ. ಒಂದು ಕ್ಯಾಬಿನೆಟ್ ಸಚಿವರು, ಸ್ವತಂತ್ರ ಉಸ್ತುವಾರಿ ಹೊಂದಿರುವ ರಾಜ್ಯ ಸಚಿವರು ಮತ್ತು ರಾಜ್ಯ ಸಚಿವರು ಅಂತ. ಈ ಸಚಿವ ಸ್ಥಾನಗಳ ನಡುವಿನ ವ್ಯತ್ಯಾಸವೇನು ಮತ್ತು ಅವರ ಪಾತ್ರವೇನು ಎಂಬ ಪ್ರಶ್ನೆ ಉದ್ಭವಿಸುತ್ತೆ. ಕೇಂದ್ರ ಸಚಿವ ಸಂಪುಟದಲ್ಲಿ ಕ್ಯಾಬಿನೆಟ್ ಸಚಿವರಿಗೆ ಹೆಚ್ಚಿನ ಅಧಿಕಾರವಿದೆ. ಇನ್ನು ಎರಡನೆಯ ವರ್ಗವು ರಾಜ್ಯ ಸಚಿವರು ಅಂದ್ರೆ ಸ್ವತಂತ್ರ ಉಸ್ತುವಾರಿಗಳನ್ನ ಒಳಗೊಂಡಿರುತ್ತೆ. ಅದರ ಅಧಿಕಾರಿಗಳು ಕ್ಯಾಬಿನೆಟ್ ಸಚಿವರ ಅಧಿಕಾರಕ್ಕಿಂತ ಸ್ವಲ್ಪ ಕಡಿಮೆ ಇರುತ್ತೆ. ಇನ್ನು ಇದರ ನಂತರ ಬರೋದೇ ಮೂರನೇ ವರ್ಗದಲ್ಲಿ ಅಂದ್ರೆ ರಾಜ್ಯದ ಮಂತ್ರಿಗಳಾಗಿದ್ದಾರೆ. ಅವರ ಅಧಿಕಾರವು ಇತರ ಮಂತ್ರಿಗಳಿಗಿಂತ ಮತ್ತಷ್ಟು ಕಡಿಮೆ ಇರುತ್ತೆ. ಇನ್ನು ಪ್ರಧಾನಮಂತ್ರಿಯ ನಂತರ ಹೆಚ್ಚು ಅಧಿಕಾರ ಹೊಂದಿರೋದು ಕ್ಯಾಬಿನೆಟ್ ಮಂತ್ರಿಗಳು. ಕೇಂದ್ರ ಸರ್ಕಾರದಲ್ಲಿ ಪ್ರಧಾನಮಂತ್ರಿಯ ನಂತರ ಮಂತ್ರಿಗಳ ಪೈಕಿ ಅತ್ಯಂತ ಶಕ್ತಿಶಾಲಿ ಅಂದರೆ ಅದು ನೇರವಾಗಿ ಪ್ರಧಾನಿಗೆ ವರದಿ ಮಾಡುವಂತಹ ಸಂಪುಟ. ಈ ಸಂಪುಟ ಸಚಿವರು, ಕ್ಯಾಬಿನೆಟ್ ಮಂತ್ರಿಗಳು ಒಂದಕ್ಕಿಂತ ಹೆಚ್ಚು ಸಚಿವಾಲಯಗಳನ್ನು ನಿಯೋಜಿಸಬಹುದು ಮತ್ತು ಅವರ ಸಂಪೂರ್ಣ ಜವಾಬ್ದಾರಿಯನ್ನು ಹೊಂದಿರ್ತಾರೆ. ಸರ್ಕಾರ ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳುವ ಸಂಪುಟ ಸಭೆಗಳಲ್ಲಿ ಈ ಸಚಿವರು ಕಡ್ಡಾಯವಾಗಿ ಹಾಜರಿರಲೇಬೇಕು. ಸಾಮಾನ್ಯವಾಗಿ ಅನುಭವಿ ಸಂಸದರಿಗೆ ಕ್ಯಾಬಿನೆಟ್ ಸಚಿವ ಸ್ಥಾನವನ್ನು ನೀಡಲಾಗುತ್ತೆ.